ಶ್ರೀ ಗುರು ಬಸವಲಿಂಗಾಯನ ಮಹಾ ಪ್ರಥಮಂತು ಬಸವನ ದ್ವಿತೀಯಂತೂ ಲಿಂಗವು ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಜಗದುಡೆಯ ಚಿದಾನಂದ ಬಸವಂಗೆ ಶರಣೆಂದು ಬಕುತನಾದಿನು ಕಾನ ಯೋಗಿನಾಥ ವಿಸ್ತಾರ ಓಂಕಾರದ ಎಲ್ಲ ವೀಕ್ಷಕರಿಗೆ ಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ವಿಜಯಪುರ ನನ್ನಿಂದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಈ ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾವು ಬೆಲೆಯನ್ನು ಕಟ್ಟಬಹುದು ಆದರೆ ಒಂದಕ್ಕೆ ಮಾತ್ರ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದು ಹೆತ್ತ ತಾಯಿ ತಾಯಿಯನ್ನು ನಾವು ಈ ನಾಡಿನಲ್ಲಿ ಬಹಳಷ್ಟು ಗೌರವಿಸ್ತೇವೆ ಪೂಜಿಸ್ತೇವೆ ಹತ್ತು ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನು ಪೂಜಿಸು ಅನ್ನುವಂಥ ಉಕ್ತಿಯನ್ನು ನಾವೆಲ್ಲ ಕಡೆ ಕೇಳ್ತೇವೆ ಹತ್ತು ದೇವರನ್ನು ಪೂಜೆ ಮಾಡೋದಕ್ಕಿಂತ ಹೆತ್ತ ತಾಯಿಯನ್ನು ಪೂಜೆ ಮಾಡಪ್ಪ ಅನ್ನುವಂಥ ವಿಚಾರವನ್ನು ಕೂಡ ಸಾಕಷ್ಟು ಜನ ಕೇಳ್ತೇವೆ ಅದಕ್ಕೆ ಕೂಡ ಹಿಂದಿನಿಂದ ಹೇಳ್ತಾ ಬಂದರು ಮಾತೃದೇವೋಭವ ಪಿತೃದೇವೋಭವ ಅತಿಥಿದೇವೋಭವ ಆಚಾರ್ಯ ದೇವೋಭವ ಅನ್ನುವಂಥ ವಿಚಾರವನ್ನು ಕೂಡ ಕೇಳ್ತಾ ಬಂದಿದ್ದೇವೆ ಈ ನಾಡಿನಲ್ಲಿ ಮೊದಲನೇ ಆದ್ಯತೆ ಯಾರಿಗೆ ಅಂತಂದರೆ ತಂದೆಗೆಲ್ಲ ತಾಯಿಗೆ ಬಹಳಷ್ಟು ಬಹಳಷ್ಟು ಮುಖ್ಯವಾಗಿರುವಂಥ ಪ್ರಮುಖ ಆದ್ಯತೆ ನಿಮಗೆ ಗೊತ್ತಿರಲಿ ನಾವು ತಾಯಿಯನ್ನು ಈ ನಾಡಿನ ದೇವತೆ ಅಂತ ಕರೆದೇವಿ ಗೋವನ್ನು ಗೋ ಮಾತೆ ಅಂತ ಕರೆದೇವಿ ಭೂಮಿಯನ್ನು ಭೂಮಿ ತಾಯಿ ಅಂತ ಕರೆದೀವಿ ನಾವು ಇರುವಂಥ ದೇಶವನ್ನು ಭಾರತ್ ಅಂತ ಕರೆದ್ವಿ ಕಾರಣ ಏನು ಅಂದರೆ ಹೆಣ್ಣಿಗೆ ಕೊಡುವಂಥ ಸ್ಥಾನ ಮಾಡಿ ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ದೇಶವಿದ್ದರೆ ಅದು ನನ್ನ ಪ್ರಿಯ ಭಾರತಕ್ಕೆ ಮಾತ್ರ ನಾವು ಹೆಣ್ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುವಂಥ ಕಾಲ ಇವತ್ತಿನ ದಿನಮಾನಗಳಲ್ಲಿ ಬಂತು ಕಣ್ಣಲ್ಲಿ ಕಾಮದ ನೋಟ ಕೈಯಲ್ಲಿ ಗುಟಕ ಚೀಟ ಆಗಾಗ ಪರಸತಿರ ಕೂಟ ಬಿಸಿಲು ಕುದುರೆಯವರ ಓಟ ನವಪೀಳಿಗೆ ಚೆಲ್ಲಾಟ ಅಂತ ಆಧುನಿಕ ಕವಿಗಳು ಬರೀತಾರೆ ನಿಮಗೆ ಗೊತ್ತಿರಲಿ ಎಷ್ಟು ಜನ ಇವತ್ತಿನ ದಿನ ಈ ಹೆಣ್ಮಕ್ಕಳನ್ನು ಗೌರವಿಸುವಂಥ ಒಂದು ವ್ಯವಸ್ಥೆ ಹಾಳಾಗಿ ಹೋಯಿತು ಹನ್ನೆರಡನೇ ಶತಮಾನದ ಸೊನ್ನಲಿಗೆಯ ಸಿದ್ದರಾಮ ಶಿವಯೋಗಿಗಳು ಬಹಳಷ್ಟು ದೊಡ್ಡ ಯೋಗಿಗಳು ಆ ಸೊನ್ನಲಿಗೆಯ ಸಿದ್ದರಾಮ ಶಿವಯೋಗಿಗಳು ತಮ್ಮ ವಚನದಲ್ಲಿ ಬರೀತಾರೆ ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವಂಥ ಮಾತನ್ನು ಸಿದ್ದರಾಮ ಶಿವಯೋಗಿಗಳು ಬರ್ಕೊಂಡು ಹೋದರು ದೇವತೆ ಅಂತ ಕರೆದ್ರು ದೇವರು ಅಂತ ಕರೆದರು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಕರೆದ್ರು ಹನ್ನೆರಡನೇ ಶತಮಾನದಲ್ಲಿ ನೋಡುವಂಥ ದೃಷ್ಟಿಕೋನ ಹೇಗಿತ್ತು ಇಪ್ಪತ್ತೊಂದನೇ ಶತಮಾನಗಳಲ್ಲಿ ನೋಡುವಂಥ ದೃಷ್ಟಿಕೋನ ಹೇಗಾಗಿದೆ ಎಲ್ಲೆಲ್ಲಿ ನೋಡಿದಲ್ಲೆಲ್ಲಿ ಅತ್ಯಾಚಾರಗಳು ಯುವಕರಲ್ಲಿ ಕಾಮದ ಆಸಕ್ತಿ ಹೆಚ್ಚಾಯಿತು ಯಾವ ಸಮಾಜದಲ್ಲಿ ತಲೆ ಎತ್ತಿ ಬಾಳುವಂಥ ಯುವಕರು ಇವತ್ತು ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಕಾನೂನು ವ್ಯವಸ್ಥೆಯು ಕೂಡ ಅಷ್ಟೇ ಹದಗೆಟ್ಟು ಹೋಗಿರುವಂಥ ಕಾಲಮಾನಗಳನ್ನು ನಾವು ಕಾಣ್ತಾ ಬಂದಿದ್ದೇವೆ ಹೆಣ್ಣನ್ನು ಪೂಜಿಸುವಂಥ ಈ ನಾಡಿನಲ್ಲಿ ಹೆಣ್ಣಿಗೆ ಗೌರವ ಇಲ್ಲ ಹೆಣ್ಣಿಗೆ ರಕ್ಷಣೆ ಇಲ್ಲ ಮಹಿಳೆಯರಿಗೆ ನಾವು ಗೌರವ ಕೊಡ್ತಾ ಇಲ್ಲ ರಕ್ಷಣೆ ಕೊಡ್ತಾ ಇಲ್ಲ ಯಾರು ರಕ್ಷಣೆ ಕೊಡಬೇಕಾಗಿತ್ತೋ ಅವರು ಅತ್ಯಾಚಾರಗಳನ್ನು ಮಾಡುವಂಥ ಕಾಲ ಬಂತಲ್ಲ ಒಂದಿಷ್ಟು ನಾವು ವಿಚಾರ ಮಾಡೋಣ ಹೆಣ್ಣು ಸಾಕ್ಷಾತ್ ಕಪಿಲಿಸಿದ್ದ ಮಲ್ಲಿಕಾರ್ಜುನ್ ಅನ್ನುವಂಥ ತತ್ವ ಈ ಭೂಮಿಯೊಳಗೆ ಇದ್ದಿದ್ದು ಇವತ್ತಿನ ಯಾವ ಸ್ಥಿತಿಗೆ ಬಂದು ನಿಂತು ಎಂತಿಂಥ ನಾಡಿನೊಳಗೆ ಮಹಿಳೆಯರು ಆಳಿ ಹೋದರು ಆಗಿ ಹೋದರು ಸಜ್ಜಲಗುಡ್ಡದ ಶರಣಮ್ಮ ಆಕೆ ಹೆಸರು ಕೇಳಿದವರಿಲ್ಲ ಗೊತ್ತಿರಲಿ ಸಜ್ಜಲಗುಡ್ಡದ ಶರಣಮ್ಮ ಹನ್ನೆರಡನೇ ಶತಮಾನದ ಶರಣರ ಸಮನಾಗಿ ನಿಲ್ಲುವಂಥ ತಾಯಿ ಈ ನಾಡಿಗೆ ಒಂದಿಷ್ಟು ಗೌರವ ತಂದು ಕೊಟ್ಲು ಲಿಂಗ ಪೂಜೆಯನ್ನು ಮಾಡಿದರೆ ಸಜ್ಜಲ ಗುಡ್ಡದ ಶರಣಮ್ಮನ ಸಾಕ್ಷಾತ್ ಅಕ್ಕ ಮಹಾದೇವಿ ಅಂತ ಕರೆದ್ರು ಈ ನಾಡು ಆ ಥರ ಗೌರವಿಸಿದರು ಗೊತ್ತಿರಲಿ ಮಹಾರಾಷ್ಟ್ರದಲ್ಲಿ ಸಿಂಧು ತಾಯಿ ಸತ್ಕಾಲಿದಾಳೆ ತನ್ನ ಜೀವನ ಮುಗಿತು ಅನ್ನುವಂಥ ಸ್ಥಿತಿಯೊಳಗೆ ಎಲ್ಲ ಮಕ್ಕಳು ಅನಾಥ ಮಕ್ಕಳು ಬೀದಿಯಲ್ಲಿರುವಂಥ ಮಕ್ಕಳು ನಗರದಲ್ಲಿರುವಂಥ ಮಕ್ಕಳನ್ನು ನನ್ನ ಮಕ್ಕಳು ಅಂತ ತಿಳ್ಕೊಂಡು ಒಂದು ಆಶ್ರಮವನ್ನು ತೆಗೆದು ಪ್ರತಿಯೊಬ್ಬರಿಗೂ ಕೂಡ ಆಶ್ರಯ ಕೊಟ್ಟಲು ಅಣ್ಣ ಕೊಟ್ಟಲು ಅರಿವನ್ನು ಕೊಟ್ಟಲು ಸಿಂಧೂ ತಾಯಿ ಸತ್ಕಾಲ ಆದಲಿ ಈ ನಾಡಿನಲ್ಲಿ ಎಂತೆಂಥ ತಾಯಂದರು ನಾಡಿನಲ್ಲಿ ಆಳಿ ಹೋದರು ಹನ್ನೆರಡನೇ ಶತಮಾನದ ತಾಯಂದರು ಹಿಡ್ಕೊಂಡು ಇವತ್ತಿನವರೆಗೂ ಎಷ್ಟು ಜನ ತಾಯಂದರು ಗಂಡ ಇಲ್ಲ ಮಕ್ಕಳಿಲ್ಲ ಏನು ಮಾಡಬೇಕು ಅನ್ನುವಂಥ ಸ್ಥಿತಿಯೊಳಗೆ ಸಾಲಕ್ಕ ರಸ್ತೆಯ ಬದಿಯಲ್ಲಿ ಗಿಡಗಳನ್ನು ನಟ್ಟು ಆ ಗಿಡಗಳೇ ನನ್ನ ಮಕ್ಕಳು ಅಂತ ತಿಳ್ಕೊಂಡಿರುವಂಥ ತಾಯಿ ಇವತ್ತು ಸಾಲು ಮರದ ತಿಮ್ಮಕ್ಕ ಆದ್ಲು ಇಂಥ ನಾಡಿನೊಳಗೆ ನಮ್ಮ ಜೀವನ ವಿಚಾರ ಮಾಡಿ ನಮ್ಮ ಜೀವನದೊಳಗೆ ನಾವು ತಾಯಂದಿರಿಗೆ ಬೆಲೆ ಕೊಡ್ತಾ ಇದ್ದೇವ ಹೆಣ್ಣಿಗೆ ಒಂದಿಷ್ಟು ಬೆಲೆ ಇದೇನಾ ರಕ್ಷಣೆ ಇದೇನಾ ಎಂತೆಂಥ ತಾಯಂದಿರು ನಾಡಿನಲ್ಲಿ ನೆಲೆಸಿ ಹೋಗಿರುವಂಥ ಈ ನಾಡಿನಲ್ಲಿ ಹಾಂ ಒಂದಿಷ್ಟು ಗೊತ್ತಿರಲಿ ಎಷ್ಟು ಆದರ್ಶದ ತಾಯಂದಿರು ಈ ನಾಡಿನಲ್ಲಿ ಬೆಳೆದು ಹೋದರು ಹತ್ತು ಸಾವಿರ ರೂಪಾಯಿ ಇರುವಂಥ ಸಂದರ್ಭದಲ್ಲಿ ಗಂಡನಿಗೆ ಅದೇ ಹತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟು ನಮ್ಮದೇ ಆಗಿರುವಂಥ ಒಂದು ಸಂಸ್ಥೆಯನ್ನು ತೆಗೆದು ಜೀವನದಲ್ಲಿ ಸಾವಿರಾರು ಮಕ್ಕಳನ್ನು ಸಾಕೋಣ ಸಾವಿರಾರು ಮಕ್ಕಳಿಗೆ ಉದ್ಯೋಗ ಕೊಡೋಣ ಅನ್ನುವಂಥ ಕಲ್ಪನೆ ಇಟ್ಟುಕೊಂಡು ಗಂಡನಿಗೆ ಬೆನ್ನೆಲುಬಾಗಿ ನಿಂತು ಇವತ್ತು ಸಾವಿರಾರು ಕೋಟಿಯ ಮಾಲಕರಾಗಿ ಲಕ್ಷಾಂತರ ಜನರಿಗೆ ಅಣ್ಣ ಅರಿವು ಆಶ್ರಯ ಉದ್ಯೋಗವನ್ನು ಕಲ್ಪಿಸಿಕೊಟ್ಟು ಆದರ್ಶಕ್ಕೆ ಒಬ್ಬ ಮಹಿಳೆ ಆಗಿರುವಂಥ ಸುಧಾಮೂರ್ತಿಯವರು ಕೂಡ ನಮ್ಮ ಕಣ್ಮುಂದಿದ್ದಾರೆ ಇಂಥ ತಾಯಂದ್ರನ್ನು ಈ ನಾಡಿನಲ್ಲಿ ನೆಲೆಸಿದ್ದಾರೆ ಬ್ರಿಟಿಷರ ವಿರುದ್ಧ ಹೋರಾಡುವಂಥ ಸಂದರ್ಭದಲ್ಲಿ ಎಲ್ಲ ಸೈನಿಕರು ಬಂದರು ತಾಯಿ ಕಿತ್ತೂರು ಚೆನ್ನಮ್ಮನಿಗೆ ಹೇಳ್ತಾರೆ ತಾಯಿ ನಮ್ಮ ಕೈಯಲ್ಲಿ ತ್ರಾಣ ಇಲ್ಲ ಇನ್ನು ಮುಂದೆ ಏನು ಮಾಡೋದು ಬ್ರಿಟಿಷರ ವಿರುದ್ಧ ಹೋರಾಡೋಕ್ಕಾಗಂಗೆಲ್ಲ ಶಕ್ತಿ ಇಲ್ಲ ತ್ರಾಣ ಇಲ್ಲ ಅಂದಾಗ ಈ ನಾಡಿಗೆ ಒಂದು ಸಂದೇಶ ಕೊಟ್ಟಲು ಸೈನಿಕರಿಗೆ ಒಂದು ಸಂದೇಶ ಕೊಟ್ಟಲು ಕಿತ್ತೂರು ಚೆನ್ನಮ್ಮ ಕೈಯಲ್ಲಿ ತ್ರಾಣ ಏನಾಯಿತು ಒಳಗಡೆ ಪ್ರಾಣ ಇದೆಯಲ್ಲ ಪ್ರಾಣ ಇರುವರೆಗೂ ಹೋರಾಡಿ ಎನ್ನುವಂಥ ಮಾತನ್ನು ಹೇಳಿದ್ಲು ಆ ತಾಯಿ ಹೋರಾಡುವಂಥ ಶಕ್ತಿಯನ್ನು ತುಂಬಿದ್ಲು ಬ್ರಿಟಿಷರನ್ನು ಒದ್ದೋಡಿಸುವಂಥ ಒಂದು ಶಕ್ತಿಯನ್ನು ತುಂಬಿದ್ಲು ಆ ತಾಯಿ ನೆಲೆಸಿರುವ ನಾಡು ಕಣ್ರಿ ಇದು ಒಂದಿಷ್ಟು ವಿಚಾರ ಮಾಡಿ ಕಿತ್ತೂರು ಚೆನ್ನಮ್ಮನಂತ ನೆಲೆಸಿರುವಂಥ ನಾಡು ಸಜ್ಜಲಗುಡ್ಡದ ಶರಣಮ್ಮನಂತ ನೆಲೆಸಿರುವ ನಾಡು ಇಂಥ ನಾಡಿನೊಳಗೆ ಒಂದಿಷ್ಟು ಜನರಿಗೆ ಒಂದಿಷ್ಟು ಅರಿವಿಲ್ಲ ಕಾಲಿಲ್ಲದ್ರೆ ಏನಾಯಿತು ಒಂದಿಷ್ಟು ಏನಾದರೂ ಸಾಧಿಸೋಣ ಕಾಲ ಇಲ್ಲ ಅಂದರೂ ಏನಾಯಿತು ಸಾಧಿಸಿ ಈ ಜೀವನದೊಳಗೆ ಒಂದಿಷ್ಟು ಜಗತ್ತಿಗೆ ಒಂದು ಮಾದರಿ ಆಗೋಣ ಅನ್ನುವಂಥ ಹೆಣ್ಮಗಳು ಮೌಂಟ್ ಎವರೆಸ್ಟನ್ನು ಹತ್ತಿದ್ಲು ಇವತ್ತು ನಮ್ಮ ಕಣ್ ಮುಂದಿದ್ದಾಳೆ ಅರುಣಿಮ ಸಿನ್ಹಾ ಆದ್ಲು ಅನ್ನುವಂಥದ್ದು ಇತಿಹಾಸ ನೋಡಿ ಎಷ್ಟು ಜನ ತಾಯಂದ್ರಿ ಈ ನಾಡಿನಲ್ಲಿ ಆಳಿ ಹೋಗಿದ್ದಾರೆ ಮಾದರ್ಶ ಆದರ್ಶವಾಗಿದ್ದಾರೆ ಮಾರ್ಗದರ್ಶನ ಮಾಡಿದ್ದಾರೆ ಇಂಥ ಎಲ್ಲ ತಾಯಂದಿರ ನೆಲೆಸಿದ ನಾಡಿನಲ್ಲಿ ನಾವು ಏನು ಮಾಡ್ತಾಯಿದ್ದೇವೆ ಇವತ್ತು ಇದೇ ಭಾಗವನ್ನು ಕಾಯ್ತಿರುವಂಥ ಮೈಸೂರಿನ ಚಾಮುಂಡಿನೂ ಕೂಡ ಒಬ್ಬ ತಾಯಿನೇ ಅಲ್ವೇ ಈ ಜಗತ್ತಿನಲ್ಲಿ ಎಷ್ಟೋ ನದಿಗಳಿಗೆ ತಾಯಿ ಹೆಸರನ್ನು ಇಟ್ಟಿದ್ದಾರೆ ಬ್ರಹ್ಮಪುತ್ರ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ನಮಗೆ ನೀರು ಕೊಡುವಂಥ ನದಿಗಳಿಗೂ ಕೂಡ ತಾಯಿ ಹೆಸರಿಟ್ಟರು ನಮ್ಮನ್ನು ಕಾಯುವಂಥ ತಾಯಿಯ ಗುಡಿಗಳಿಗೆ ದೇವಸ್ಥಾನಗಳಿಗೂ ಕೂಡ ತಾಯಿ ಹೆಸರಿಟ್ಟರು ಒಂದಿಷ್ಟು ವಿಚಾರ ಮಾಡಿ ಇಂಥ ಸಂದರ್ಭದಲ್ಲಿ ಇಂಥ ನಾಡಿನಲ್ಲಿ ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿದಿನ ನೋಡ್ತಾ ಇದ್ದೇವೆ ಟಿ ವಿ ಮಾಧ್ಯಮಗಳ ಮುಖಾಂತರ ನೋಡ್ತೇವೆ ಪ್ರತಿಯೊಂದು ಜಿಲ್ಲೆ ಜಿಲ್ಲೆ ತಾಲೂಕುಗಳಲ್ಲಿ ಅತ್ಯಾಚಾರಗಳು ಕೊಲೆಗಳು ಸುಲಿಗೆಗಳು ನಡೆಯುವಂಥ ಈ ನಾಡಿನೊಳಗೆ ಇಂಥ ತಾಯಂದ್ರೆ ಹುಟ್ಟಿದ್ರ ಅನ್ನುವಂಥ ಖೇದನೀಯ ಸಂಗತಿ ನಮ್ಮದಾಗಿದೆ ಅದಕ್ಕೆ ಬಂಧುಗಳೇ ಈ ಮಾಧ್ಯಮದ ಮುಖಾಂತರ ತಮಗೊಂದು ಸಂದೇಶ ಏನು ಅಂತಂದರೆ ಎಂಥ ಆದರ್ಶದ ಪವಿತ್ರವಾಗಿ ನೆಲೆಸಿರುವಂಥ ತಾಯಿಂದರಿಗೆ ಈ ನಾಡಿನಲ್ಲಿ ಇದೆಲ್ಲ ಕಡಿಮೆ ಆಗಬೇಕು ತಾಯಿಗೆ ಗೌರವ ಕೊಡುವಂಥ ಒಂದು ಸ್ಥಿತಿ ಹುಟ್ಟಬೇಕು ತಾಯಿಯನ್ನು ಪೂಜಿಸುವಂಥ ಒಂದು ಕಾಲ ಬರಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾವು ತಾಯಿಯನ್ನು ಪೂಜಿಸೋಣ ಹತ್ತು ದೇವರನ್ನು ಪೂಜಿಸೋದು ಬೇಡ ಹೆತ್ತ ತಾಯಿಯನ್ನು ಪೂಜಿಸೋಣ ಪ್ರತಿಯೊಬ್ಬ ತಾಯಂದರಿಗೆ ನಾವು ರಕ್ಷಣೆಯಾಗಿ ನಿಲ್ಲೋಣ ಎನ್ನುವಂಥ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಅನುಷ್ಠಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ